मत हिड़े कन्डिगर कनिक एमएस बेलगवियल मुंदर उद्घटतन रायणन प्रतिमे विरूपगी ओडिहोद पुंडर रायण शिवाजी इबरू महानायक अपमान सहिसोद बेलगवियल सतीश जारकिहोली विरोध पक्ष जनर ने केस नम प्रतिभा मुंदरिये केपीसीसी कार्यदर्श सतीश जारकिहोली धारवाड़ू हेच्चायतु प्रतिभटनिया काबू शिवसेना एमएस विरुद्ध आक्रोश ब्यान माडि अंत सरकार के मनवि सल्लिके माय वोट नॉट फॉर सेल अथनियले विशिष्ट अभियान पुरसभे चुनाव संदर्भदल्लि हेच्चाद जागृति S9TV न्यूज के स्वागत नान प्रसाद बेळगावियल्लि एमएस पुंडाट के नाडिनाद्यंत आक्रोश व्यक्तवागिदे पोलीस इलाके संबंधित वाहन मेले पुंडरु दाळि नडेसिदु सद्य 27 जनरन्नु बंधिसि तीव्र विचारणेगे ओळपडिसलागिदे ई संबंध बेळगावियल्लि मूरु ठाणेगळल्लि एफआईआर सह दाखलागिद्दु बेळगावियल्लि नडेद पुंडाटक्के खंडनीय कानूनु सुव्यवस्थे धक्के तंद्रे कठिण क्रम तेगेदुकोळ्ळलु गृह सचिवरिगे सूचने नीडलागिद्दु हलवर बंधनवू आगिदे कल्लु तूराट सार्वजनिक आस्तिपास्तिगे हानि माडोदु कानूनु बाहिर इंतह घटने नडेयदंते दीर्घ क्रम कैगोळ्ळलु पोलीसरिगे सूचिसिद्देने अंत सीएं बसवराज बोम्मायि बेंगळूरिनल्लि हेळिदारे ಬೆಳಗಾವಿಯಲ್ಲಿ ತಡರಾತ್ರಿ ರಾಯಣ್ಣನ ಮೂರ್ತಿ ಧ್ವಂಸ ಮಾಡಲಾದ ಘಟನೆ ಸಂಭವಿಸಿದೆ ತಲವಾರ ಬರ್ಚಿ ಹಿಡಿದುಕೊಂಡು ಬಂದ ಕಿಡಿಕೇಡಿಗಳು ರಾಯಣ್ಣ ಸರ್ಕಲ್ನಲ್ಲಿದ್ದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿಯ ಮೇಲೆ ದಾಳಿ ಮಾಡಿ ಮೂರ್ತಿಯ ಮುಖವನ್ನ ಭಗ್ನಗೊಳಿಸಿ ಖಡ್ಗವನ್ನ ಹೊರಿದು ಮೂರ್ತಿಯ ಕೈಯನ್ನ ಧ್ವಂಸ ಮಾಡಿದ ಘಟನೆ ಮಧ್ಯರಾತ್ರಿ ಅನಿಗೊಳದಲ್ಲಿ ನಡೆದಿದೆ ತಡರಾತ್ರಿ ಏಕಾಏಕಿ ದಾಳಿ ಮಾಡಿದ ಕಿಡಿಕೇಡಿಗಳು ರಾಯಣ್ಣನ ಮೂರ್ತಿಯ ಮೇಲೆ ದಾಳಿ ಮಾಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನ ಸಂಪೂರ್ಣವಾಗಿ ಭಗ್ನಗೊಳಿಸಿದ್ದಾರೆ ಶುಕ್ರವಾರ ರಾತ್ರಿ ಬೆಳಗಾವಿಯಲ್ಲಿ ನಡೆದ ಗಲಾಟೆಗೆ ಸಂಬಂಧಿಸಿದಂತೆ ಎಂಎಸ್ ಮುಖಂಡ ಶುಭಂ ಶಿರ್ಕಿ ಶ್ರೀರಾಮಸೇನಿಯ ರಮಾಕಾಂತ ಕೊಂಡೋಸ್ಕರ್ ಸೇರಿ 27 ಜನರನ್ನು ಬಂಧಿಸಲಾಗಿದೆ ಆದರೆ ಮಾಜಿ ಮೇಯರ್ ಶಿವಾಜಿ ಸುಂಟಕರ್ ಹಾಗೂ ಶಿವಸೇನೆಯ ಜಿಲ್ಲಾಧ್ಯಕ್ಷ ಪ್ರಕಾಶ್ ಶೇಳ್ಕಳ್ ಅವರನ್ನು ಕೇವಲ ವಿಚಾರಣೆಗೆ ಒಳಪಡಿಸಲಾಗಿದೆ ಬಂಧಿಸಲಾಗಿಲ್ಲ ಅಂತ ಪೊಲೀಸರು ಸ್ಪಷ್ಟನೆ ನೀಡಿದ್ದಾರೆ ಘಟನೆ ಸಂಬಂಧ ಕೆಲವರನ್ನು ವಿಚಾರಣೆಗೊಳಪಡಿಸಿ ಪೊಲೀಸರು ಅಧಿಕೃತ ಮಾಹಿತಿ ಪಡೆದಿದ್ದಾರೆ ಆದರೆ ಅಧಿಕೃತವಾಗಿ 27 ಜನರನ್ನು ಮಾತ್ರ ಬಂಧಿಸಲಾಗಿದೆ ಬಂಧಿತರಲ್ಲಿ ಶಿವಾಜಿ ಸುಂಟಕರ್ ಹಾಗೂ ಪ್ರಕಾಶ್ ಶೇಳ್ಕಳ್ ಇಲ್ಲ ಅಂತ ಪೊಲೀಸ್ ಅಧಿಕಾರಿಯೊಬ್ಬರು ಸ್ಪಷ್ಟಪಡಿಸಿದ್ದಾರೆ ರಾತ್ರಿ ಗಲಾಟೆ ಸಂಬಂಧಪಟ್ಟ ಎಷ್ಟು ಜನರ ಮೇಲೆ ಕೇಸ್ ಆಗಿದೆ ಸರ್ ನಾಲ್ಕು ಎಫ್ಐಆರ್ ಆಗಿದೆ ನಮ್ಮ ಬೆಳಗಾವಿ ನಗರದಲ್ಲಿ ಒಂದು ತಿಳಕವಾಡಿ ಲಿಮಿಟ್ಸ್ ಅಲ್ಲಿ ಕಡೆ ಬಜಾರ್ ಲಿಮಿಟ್ಸ್ ಅಲ್ಲಿ ಕ್ಯಾಂಪ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಮತ್ತು ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನಾಲ್ಕು ಎಫ್ಐಆರ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಈಗ 27 ಜನಕ್ಕೆ ವಶಕ್ಕೆ ಪಡೆದುಕೊಂಡ್ಬಿಟ್ಟು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಸರ್ ಎಷ್ಟು ಸರ್ಕಾರಿ ವಾಹನಗಳಿಗೆ ಇಲ್ಲಿವರೆಗೆ ನಾವು ಅದೇ ತನಿಖೆಯಲ್ಲಿ ಕಂಡು ಬಂದಿರತಕ್ಕಂಥದ್ದು 8 ಅಂತಿದೆ ಇನ್ನು ತನಿಖೆ ಮಾಡ್ತಾ ಇದ್ದೀವಿ ಈಗ ತನಿಖೆ ಮಾಡ್ತಾ ಇದ್ದಾರೆ ತನಿಖಾ ತಂಡಗಳನ್ನು ರಚನೆ ಮಾಡಲಾಗಿದೆ ತನಿಖೆಯನ್ನು ಮಾಡ್ತಾ ಇದ್ದಾರೆ ಸರ್ ಯಾವಾಗ 144 ಸೆಕ್ಷನ್ ಇರುತ್ತೆ ಹೇಗೆ ಇವತ್ತು ಬೆಳಿಗ್ಗೆ 8 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆವರೆಗೆ 144 ಸೆಕ್ಷನ್ ಅನ್ನು ಪ್ರತಿಬಂಧಕಾಜ್ಞೆಯನ್ನು ಮಾನ್ಯ ಪೊಲೀಸ್ ಆಯುಕ್ತರು ಇದು ಮಾಡಿದ್ದಾರೆ ಆದೇಶ ಮಾಡಿದ್ದಾರೆ ಅದರ ಪ್ರಕಾರ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದೀವಿ ಸಾರ್ವಜನಿಕರು ಕೇಳ್ಕೊಳ್ಳೋದು 4 ಜನಕ್ಕಿಂತ ಹೆಚ್ಚಿಗೆ ಗುಂಪು ಸೇರಬಾರ್ದು ಆ ಥರದ್ದು ಏನಾದರೂ ಕಂಡು ಬಂದರೆ ನಿಮಗೆ ಏನಾದರೂ ಮಾಹಿತಿ ಇತ್ತಂದರೆ ಇಮಿಡಿಯೇಟ್ ಆಗಿ ಪೊಲೀಸ್ ಇಲಾಖೆಗೆ 112ಗೆ ಅಥವಾ ನಮ್ಮ ನಂಬರ್ಗಳಿಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ತಿಳಿಸಿ ಅಂತ ಹೇಳ್ತಾರೆ ಸರ್ ನಿನ್ನೆ ರಾತ್ರಿ ಘಟನೆಗೆ ಕಾರಣ ಏನು ಅದು ತನಿಖೆಯಲ್ಲಿ ನಾವು ನೋಡಬೇಕಾಗುತ್ತೆ ತನಿಖೆಯನ್ನು ಮಾಡ್ತಾ ಇದ್ದಾರೆ ಎಷ್ಟು ಜನ ವಶಕ್ಕೆ ತೋರಿದ್ರು 27 ಜನ ನಾವು 27 ಸರ್ ಈಗ ಇನ್ನೊಂದು ಇವತ್ತು ರಾಯಣ ಪ್ರತಿಮೆದಾಗಿದೆ ಅವರು ಯಾರು ಪ್ರತಿಭಟನೆಗೆ ಅವಕಾಶ ಇದೆಯಾ ಅಥವಾ ಯಾವುದಕ್ಕೂ ಪ್ರತಿಭಟನೆಗೆ ಅವಕಾಶ ಇಲ್ಲ 144 ಅಂದ್ರೆ ಎಲ್ಲರಿಗೂ ಒಂದೇ 144 ಇರುತ್ತೆ ಪ್ರತಿಬಂಧಕ ಆಜ್ಞೆ ಇದೆ ನಾವು ಅವರಿಗೆ ತಿಳಿ ಹೇಳ್ತಾ ಇದ್ದೀವಿ ನೋಡುವ ಅವರಿಗೆ ಹೇಳಿದೀವಿ ನಾವು ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನ ಕೇಸ್ ರಿಜಿಸ್ಟರ್ ಮಾಡಿದೀವಿ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ನೋಡುವ ಅವರು ಯಾವ ತರ ಸಹಕಾರ ನೀಡ್ತಾರೆ ಅಂತ ನೋಡಬೇಕಾಗುತ್ತೆ ಕಾನೂನನ್ನ ಕೈಗೆತ್ತಿಕೊಳ್ಳಬಾರದು ಯಾವುದೇ ಸಂಘಟನೆಯವರಿಗೆ ಕಾನೂನನ್ನ ಕೈಗೆತ್ತಿಕೊಳ್ಳಬಾರದು ಕಾನೂನನ್ನ ಕೈಗೆತ್ತಿಕೊಂಡ್ರೆ ಮತ್ತೆ ಅವರ ಮೇಲೆ ಕಾನೂನು ರೀತಿ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ ವ್ಯವಸ್ಥೆ ಇದೆ ವ್ಯವಸ್ಥೆ ಮೇಲೆ ವಿಶ್ವಾಸ ಇಟ್ಬಿಟ್ಟು ಅವರು ಏನಿದೆ ಅಹವಾಲು ನಮಗೆ ಕೊಟ್ಟರೆ ಡೆಫಿನೆಟ್ ಆಗಿ ಅದರ ಮೇಲೆ ಆಕ್ಷನ್ ಆಗುತ್ತೆ ಶಿವಾಜಿ ಮಹಾರಾಜರು ಮತ್ತು ಸಂಗೊಳ್ಳಿ ರಾಯಣ್ಣ ಇಬ್ಬರು ದೇಶಭಕ್ತರು ಅವರ ಪ್ರತಿಮೆಗೆ ಅವಮಾನಿಸುವುದು ತಪ್ಪು ನಾವು ಅದನ್ನ ಖಂಡಿಸುತ್ತೀವಿ ಅಂತ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಬೆಳಗಾವಿಯ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ವಿವಾದದ ಬಗ್ಗೆ ಮಾತನಾಡಿದ ಅವರು ತಪ್ಪಿತಸ್ಥರನ್ನ ಜೈಲಿಗಟ್ಟಿ ಅಂತ ಖಡಾಖಂಡಿತವಾಗಿ ಹೇಳಿದ್ದಾರೆ ಬೆಳಗಾವಿ ನಗರದಲ್ಲಿ ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ವಿಘ್ನಗೊಳಿಸ್ಯಾರ ಸರ್ ಅದರ ಬಗ್ಗೆ ತಾವೇನು ಹೇಳಬೇಕು ಸರ್ ಬೆಂಗಳೂರಿನಲ್ಲಿ ಕೂಡ
ಶಿವಾಜಿ ಮಹಾರಾಜರಿಗೆ ಪ್ರತಿಮೆಗೆ ಹಾನಿಯಾಗಿದೆ ಅಂತ ಅದು ಬೆಳಗಾವಿಯಲ್ಲಿ ಘಟನೆ ಸಮಸ್ಯೆ ಉದ್ಭವಿಸಿದೆ. ಸೊ ಎರಡು ಕಡೆ ಆದಂಥ ಅವರಿಬ್ಬರು ಮಾನ ನಾಯಕರೇ ಅವರು. ಸೊ ಅವರ ಪ್ರತಿಮೆಗೆ ಅವಮಾನ ಮಾಡೋದು ನಾವೆಲ್ಲ ಖಂಡಿಸ್ತೀವಿ. ಮತ್ತೇನೋ ಅದರಲ್ಲಿ ಏನೋ ಇನ್ವಾಲ್ವ್ ಇದ್ದಾರೆ, ಭಾಗಿಯಾಗಿದ್ದಾರೆ ಎರಡು ಘಟನೆಗಳಲ್ಲಿ. ಪೊಲೀಸರು ಅವ್ರನ್ನ ತಕ್ಷಣ ಬಂಧಿಸುವಂಥ ಕ್ರಮ ಕೈಗೊಳ್ಬೇಕು. ಅದಾಗೆ ಬಿಟ್ಟರೆ ಅದು ಇಡೀ ರಾಜ್ಯಕ್ಕೆ ವ್ಯಾಪಿಸುವಂಥ ಅವಕಾಶಗಳಿದೆ. ಅದಕ್ಕಾಗಿ ಪೊಲೀಸರು ತಕ್ಷಣ ಬೋತ್ ಬೆಂಗಳೂರಿನಲ್ಲಿ ಯಾರು ಮಾಡಿದ್ದಾರೆ ಮತ್ತು ಬೆಳಗಾವಿಯಲ್ಲಿ ಯಾರು ಮಾಡಿದ್ರೆ ಅವ್ರನ್ನ ತಕ್ಷಣ ಬಂಧಿಸುವಂತೆ ಕ್ರಮ ಬೇಗ ಕೈಗೊಳ್ಬೇಕಂತ ನಾವು ಆಗ್ರಹ ಮಾಡ್ತೀವಿ. ಸರ್, ಇಡೀ ಸರ್ಕಾರನೇ ಬೆಳಗಾವಿಯಲ್ಲಿದೆ ಸರ್, ಇಂಥ ಸಮಯದಲ್ಲಿ ಈ ಥರ ಮಾಡ್ತಾರೆ, ಎಲ್ಲೋ ಒಂದು ಸ್ವಲ್ಪ ಪೊಲೀಸ್ ಅಧಿಕಾರಿ ನಿರ್ಲಕ್ಷ್ಯ ಆಯ್ತಾ? ಇಲ್ಲ, ಆಗೋಲ್ಲ. ಯಾರೋ ಒಂದು ಕಾರಣದಾಗ ಮಾಡ್ರೆ ಅದು ಇಡೀ ಸರ್ಕಾರ ಪೊಲೀಸ್ ಅಂತ ನಿರ್ಲಕ್ಷ್ಯ ಅಂತ ಹೇಳಕ್ ಆಗೋಲ್ಲ. ಯಾಕಂದ್ರೆ ಸಮಸ್ಯೆ ಮಾಡೋರಿಗೆ ಎಲ್ಲೋ ಒಂದು ಮನೆಯಲ್ಲಿ ಕುಂತು ಮಾಡ್ಬೋದು, ಅದು ಇಡೀ ಸರ್ಕಾರ ಪೊಲೀಸ್ ವ್ಯವಸ್ಥೆ ಮೇಲೆ ಹಾಕ್ಲಿಕ್ಕೆ ಆಗೋಲ್ಲ. ಆದರೆ ಅದನ್ನು ಹಿಡಿಯುವಂಥ ಶಕ್ತಿ ಅವ್ರಿಗಿದೆ. ಯಾರು ಮಾಡಿದಾರೆ ಅವ್ನು ಕಂಡು ಹಿಡಿಯುವಂಥ ಶಕ್ತಿ ಪೊಲೀಸರಿಗೆ ಸರ್ಕಾರಕ್ಕಿದೆ, ಅದನ್ನು ಅವರು ಆ್ಯಕ್ಟ್ ಮಾಡಬೇಕು. ಉತ್ತರ ಕರ್ನಾಟಕದ ಸ್ಥಾಯಿ ಸಮಿತಿಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಬಗ್ಗೆ ಇಂದು ಬೆಳಗಾವಿಯಲ್ಲಿ ಪ್ರತಿಕ್ರಿಯಿಸಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ, ಅವಿರೋಧ ಪಕ್ಷವಾಗಿದ್ದರು, ಜನರ ಸಮಸ್ಯೆ ಆಲಿಸಿದ್ದೇವೆ, ಪ್ರತಿಭಟನೆ ಸರ್ಕಾರದ ಗಮನ ಸೆಳೆಯಲು ಮಾಡ್ತಾ ಇದ್ದೇವೆ ಅಂತ ಅವರು ಹೇಳಿದರು. ಸರ್, ಉತ್ತರ ಕರ್ನಾಟಕದ ಸ್ಥಾಯಿ ಸಮಿತಿ ಕಾಂಗ್ರೆಸ್ ಪಕ್ಷದ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಸರ್, ಅದು ತಮಗೆ ಹೆಂಗೆ ಅನಿಸ್ತಾ ಇದೆ ಸರ್? ನಮ್ಮ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಈ ಅಧಿವೇಶನ ಸಂದರ್ಭದಲ್ಲಿ ಏನು ಪ್ರತಿಭಟನೆ ಮಾಡ್ತಾರೆ, ಧರಣಿ ಮಾಡ್ತಾರೆ, ಮನವಿ ಕೊಡಲಿಕ್ಕೆ ಏನು ಸರ್ಕಾರ ಬಳಿ ಬರ್ತಾರೆ, ನಮ್ಮ ಪಕ್ಷದ ವತಿಯಿಂದ ವಿರೋಧ ಪಕ್ಷದ ಸ್ಥಾನ ಇದ್ದು ಕೂಡ ನಾವು ಅವ್ರನ್ನ ಹೋಗಿ ಭೇಟಿ ಆಗಬೇಕು, ಅವ್ರ ಸಮಸ್ಯೆಗಳನ್ನು ಕೇಳಬೇಕು ಅಂತಂದ್ರೆ ಪಕ್ಷದ ಗಮನಕ್ಕೆ ತರಬೇಕು. ನಾವು ಕೂಡ ಸರ್ಕಾರಕ್ಕೆ ಅಧಿವೇಶನದಲ್ಲಿ ಕೇಳಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಒಂದು ಸಮಿತಿ ಮಾಡಿದ್ದಾರೆ. ನನಗೆ ಅಧ್ಯಕ್ಷರು ಬೇರೆ ಹಿರಿಯ ಮಾಜಿ ಶಾಸಕರು ಶಾಸಕರಿದ್ದಾರೆ, ನಾವೇ ಖುದ್ದಾಗಿ ಅಲ್ಲಿ ಹೋಗಿ ಭೇಟಿಯಾಗಿ ಅವ್ರನ್ನ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಅವ್ರ ಸಮಸ್ಯೆಗಳನ್ನು ಆಲಿಸಿದ್ವಿ. ಸೊ ನೋಡೋಣ ಅದು ಯಾವ್ಯಾವ ರೀತಿ ಇದೆ, ಅದಕ್ಕೆ ಈ ಕೇಳಬೇಕಾ ನಾಳೆ ಬರುವಂಥ ಸೋಮವಾರ ಮಂಗಳವಾರ ಕೂಡ ಕೆಲವು ಸರ್ಕಾರದ ಗಮನಕ್ಕೆ ಕೇಳ್ತದೆ. ಇನ್ನು ನಂತರ ಉಳಿಕಿದ್ದನ್ನು ಬೆಂಗಳೂರಿನಲ್ಲಿ ಏನು ನಡೀತಾ ಇದೆ ಅಧಿವೇಶನದಲ್ಲಿ ಅಲ್ಲಿ ಪ್ರಸ್ತಾಪನ ಮಾಡ್ತೀವಿ. ಸರ್, ನಿನ್ನೆ ಕೆಲವೊಂದು ಸಮಿತಿಗಳಿಗೆ ಭೇಟಿ ಕೊಡಿದ್ರೆ ಅಲ್ಲಿ ನಡೆಯುವಂಥ ಹೋರಾಟದಲ್ಲಿ ತಾವು ಭಾಗಿ? ಮೊನ್ನೆ ಕೂಡ ಸುಮಾರು 5-6 ಕಡೆ ಕೊಟ್ಟಿವಿ ಭೇಟಿ, ನಿನ್ನೆ ಒಂದು 4-5 ಕಡೆ ಭೇಟಿ ಕೊಟ್ಟಿವಿ. ಸೊ ಪ್ರತಿ ದಿವಸ ನಮ್ಮ ಎಲ್ಲೆಲ್ಲಿದ್ದಾರೆ ಅವ್ರು ಭೇಟಿಯಾಗಿ ಮನವಿಯನ್ನು ಪಡಿತೀವಿ. ರೈತರ ಸಮಸ್ಯೆ ಬಂತು, ಎಲ್ಲ ಸಮಸ್ಯೆಗಳನ್ನು ಸಿಎಂ ಮುಂದೆ ಇಡ್ತೀರಾ? ಎಜುಕೇಷನ್ ಬಂತು, ಬೇರೆ ದುಡ್ಡು ಕಳ್ಕೊಂಡವರು ಠೇವಣಿ ಕಳ್ಕೊಂಡವ್ರದ್ದು ಬಂತು, ದಲಿತರು ಬಂದರು, ಕ್ರಿಶ್ಚಿಯನ್ ಬಂದರು, ಶಿಕ್ಷಕರು ಬಂದರು, ನಮಗೆ ಸಂಬಳ ಹೆಚ್ಚು ಮಾಡಿ, ನಮಗೆ ಕಾಯಂಗೊಳಿಸಿ, ಕೆಲವರು ವಿದ್ಯಾರ್ಥಿಗಳ ಲ್ಯಾಪ್ಟಾಪ್ ಕೊಟ್ಟಲಂತ ವಿಷಯ ಬಂತು, ಸುಮಾರು ವಿಷಯಗಳು ಯಾವುದಾದ್ರು ಸಂಬಂಧಪಟ್ಟಿದೆ. ಕೆಲವು ರೈತರು ಹೋರಾಟ ಇದೆ, ಮಾದಾಯಿ ಬಗ್ಗೆ ಇರಬೇಕು, ಬೇರೆ ಬೇರೆ ಬಗ್ಗೆ ರೈತರು ಕೂಡ ಈ ಸುಮಾರು 7-8 ರೈತ ಸಂಘಟನೆಗಳ ಬೇರೆ ಬೇರೆ ಡಿಫ್ರೆಂಟಾಗಿ ಅವರು ತರಣಿ ಮಾಡ್ತಿದ್ದಾರೆ, ಅವ್ರ ವಿಚಾರಗಳ ಬೇರೆ ಬೇರೆ ಅವ್ರ ಬೇಡಿಕೆ ಇದೆ, ಅವ್ರನ್ನ ಭೇಟಿಯಾಗಿದ್ವಿ. ಅಂಗನವಾಡಿ ಕಾರ್ಯಕರ್ತರು ಅಲ್ಲಿ ಬಂದಿದ್ದರು, ಸುಮಾರು ಸಮಸ್ಯೆಗಳು ಏನು ಇತ್ಯಾರ್ಥಿಗಿಲ್ಲ ಅವರೆಲ್ಲ ಬಂದರೆ ನಮಗೂ ಕೂಡ ಒಂದು ಹೊಸ ಅನುಭವ ಅದು. ಅಲ್ಲೇ ಹೋಗಿ ಅವ್ರ ಸಮಸ್ಯೆ ಕೇಳಿ ನಮ್ಗೆ ಕೂಡ ಒಂದು ಭಾಳ ಹೊಸ ಅನುಭವ ಅದು. ಪ್ರತಿಭಟನೆ ಮಾಡಿದ್ರೆ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿದ್ವಿ. ಹಿಂದೆ ಮೋದಿ ಅವರು ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಈ ನಿರುದ್ಯೋಗಿ ಯುವಕರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಕೊಡ್ತೀವಿ ಅಂತ ಹೇಳಿದರು. ಅವ್ರು ಬಂದು ಸುಮಾರು 7 ವರ್ಷ ಆಯಿತು, 14 ಕೋಟಿ ಹೊಸ ಉದ್ಯೋಗಗಳನ್ನು ಕೊಡಬೇಕಾಗಿತ್ತು ಅವರು. ಅದು ಕೊಡೋ ಬದಲಾಗಿ ಕಡಿಮೆ ಆಗಿದೆ, ಈಗ ಇದ್ದದ್ರಲ್ಲೇ ಕಡಿಮೆ ಆಯಿತು. ಕೋವಿಡ್ದಲ್ಲಿ ಒಂದು ನೆಪಗಳೇ ಕಡಿಮೆ ಆಯಿತು, ಅದಕ್ಕೆ ಹಿಂದೆ ಪ್ರೈವೇಟೇಷನ್ನ ಖಾಸಗಿಯವರಿಗೆ ಮಾರಾಟ ಮಾಡಿದರು. ಸೊ ಹಾಗಾಗಿ ಇದ್ದ ನೌಕರಿಗಳನ್ನು ಕಡಿಮೆ ಮಾಡಿದ್ರೆ ಹೊರತಾಗಿ ಹೆಚ್ಚು ಮಾಡುವಂಥ ಪ್ರಯತ್ನ ಮಾಡಿಲ್ಲ. ಅದಕ್ಕಾಗಿ ನೀವೇನು ಭರವಸೆ ಕೊಟ್ಟಿದ್ರೆ ಅದನ್ನು ಈಡೇರಿಸಿ, ಇಲ್ಲ ಅವರಿಗೆ ತಿಂಗಳಿಗೆ 9,000 ರೂಪಾಯಿ ಸ್ಟೈಪಾಂಡ್ ಕೊಡಿ ಅಂತ ಡಿಮಾಂಡು, ನೌಕರಿ ಕೊಡಿ ಇಲ್ಲ ಸ್ಟೈಪಾಂಡ್ ಕೊಡಿ. ನಿಮ್ಮ ಮಾತಿಗೆ ಕಿಮ್ಮತ್ ಕೊಟ್ಟು ಅಶ್ವಥ್ ನಾರಾಯಣ ಒಂದು ಸ್ಟೇಟ್ಮೆಂಟ್ ಕೊಡ್ರಿ ಸರ್, ಈ ವಾರದಲ್ಲಿ ಬೆಳಗಾವಿಯಲ್ಲಿ ಒಂದು ಉದ್ಯೋಗ ಮೇಳ ಮಾಡ್ತೀವಿ ಅಂತ ಒಂದು ಹೇಳಿ ಕೊಟ್ಟರು. ಅದೇ ಅದು ಉದ್ಯೋಗ ಮೇಳದ ಒಂದು ಕರೆದಿದ್ದಾರೆ. ಹ್ಞೂ ಸರ್. ಸೊ ಒಂದೇ ಸರ್ಕಾರ ಮಾಡಿದಾಗಲ್ಲ, ಕೇಂದ್ರ ಸರ್ಕಾರ ಜವಾಬ್ದಾರಿ ಭಾಳ ಇದೆ ಇದ್ರ ಮೇಲೆ. ಈ ಉದ್ಯೋಗ ಕೊಡೋದಲ್ಲಿ ಕೇಂದ್ರ ಸರ್ಕಾರ ಕಾನೂನು ರಚನೆ ಮಾಡೋರು ಅವರು. ಸೊ ಅವರಿಂದ ಭಾಳ ನಾವು ನಿರೀಕ್ಷೆ ಮಾಡಿದ್ವಿ, ಸರ್ಕಾರ ಮಾಡಿದ್ರೆ ಒಳ್ಳೆಯದೇ.
ಕನ್ನಡ ಧ್ವಜ ಸುಟ್ಟ ಕಿಡಿಗೇಡಿಗಳಿಗೆ ಶಿಕ್ಷೆಗೆ ಆಗ್ರಹಿಸಿ ಮುದುಗಲ್ನಿಂದ ಲಿಂಗಸ್ಕೂರುಗೆ ನಿಜಸುಕ್ಕಿ ಹಡಪದ ಸಂಘದಿಂದ ಪಾದಯಾತ್ರೆ ನಡೆಸಲಾಯಿತು. ಮಹಾರಾಷ್ಟ್ರದಲ್ಲಿ ಎಂಎಸ್ ಪುಂಡರು ಕನ್ನಡ ಧ್ವಜವನ್ನು ಸುಟ್ಟಿರುವ ಕಿಡಿಗೇಡಿಗಳಿಗೆ ಶಿಕ್ಷೆಗೆ ಆಗ್ರಹಿಸಿ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಮುದುಗಲ್ ನಿಜಸುಕ್ಕಿ ಹಡಪದ ಅಪ್ಪನ್ನವರ ಸಂಘದಿಂದ ಪಾದಯಾತ್ರೆ ನಡೆಯಿತು. ಕನ್ನಡ ಧ್ವಜ ಸುಟ್ಟ ಕಿಡಿಗೇಡಿಗಳಿಗೆ ಶಿಕ್ಷೆಗೆ ಆಗ್ರಹಿಸಿ ಮುದುಗಲ್ನಿಂದ ಲಿಂಗಸ್ಕೂರುಗೆ ನಿಜಸುಕ್ಕಿ ಹಡಪದ ಸಂಘದಿಂದ ಪಾದಯಾತ್ರೆ ನಡೆಯಿತು. ಮಹಾರಾಷ್ಟ್ರದಲ್ಲಿ ಎಂಇಎಸ್ ಪುಂಡರು ಕನ್ನಡ ಧ್ವಜವನ್ನು ಸುಟ್ಟು ಹಾಕಿರುವ ಕಿಡಿಗೇಡಿಗಳಿಗೆ ಶಿಕ್ಷೆಗೆ ಆಗ್ರಹಿಸಿ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಮುದುಗಲ್ ನಿಜಸುಕ್ಕಿ ಹಡಪದ ಅಪ್ಪನ್ನ ಸಂಘದಿಂದ ಪಾದಯಾತ್ರೆ ನಡೆಯಿತು. ಇತ್ತೀಚೆಗೆ ಮಹಾರಾಷ್ಟ್ರದ ಶಿವಸೇನೆ ಹಾಗೂ ಎಂಇಎಸ್ ಸಂಘಟನೆಗಳು ಕನ್ನಡ ಧ್ವಜವನ್ನು ಸುಟ್ಟು ಹಾಕುವ ಮೂಲಕ ನಾಡದ್ರೋಹ ಕೃತ್ಯ ಎಸಗಿದ ಇಂತಹ ನಾಡದ್ರೋಹಿಗಳ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳಬೇಕು, ಕನ್ನಡ ಪರ ಹೋರಾಟಗಾರರನ್ನ ಬಿಡುಗಡೆಗೊಳಿಸಬೇಕು ಅಂತ ಮುದುಗಲ್ನಿಂದ ಲಿಂಗಸ್ಕೂರುಗೆ ಪಾದಯಾತ್ರೆ ಮೂಲಕ ಸಹಾಯಕ ಆಯುಕ್ತರಿಗೆ ಬರೆದ ಮನವಿ ಪತ್ರದ ಮೂಲಕ ಸಲ್ಲಿಸುತ್ತಿದ್ದೇವೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ನಿಜಸುಕ್ಕಿ ಹಡಪದ ಅಪ್ಪನ್ನ ಯುವಕ ಸಂಘದ ಅಧ್ಯಕ್ಷ ಹನುಮಂತ ಜಕ್ಕರಮಡು, ಕಾರ್ಯದರ್ಶಿ ಬಸವರಾಜ್ ಆದಾಪುರ ಸೇರಿದಂತೆ ಇನ್ನಿತರರು ಇದ್ರು. ಬಸವರಾಜನೂರು ಎಸ್ 9 ಟಿವಿ ಲಿಂಗಸ್ಕೂರು. ಇದೀಗ ಒಂದು ಬ್ರೇಕ್, ಬ್ರೇಕ್ ಆದ್ಮೇಲೆ ನೀವು ವಾಪಸ್ ಬರ್ತೀವಿ, ಕಾಯ್ತಾ ಇರಿ. ಕಲ್ಯಾಣ ಟೆಕ್ಸ್ಟೈಲ್ಸ್ ಕಣ್ಮನ ತಣಿಸುವ ಅಂದರ ಬಟ್ಟೆಗಳು ನಾರಿ ನಲಿಯುವ ಸೀರೆ ಭಂಡಾರವು ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಇಂದೇ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊರಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ. ಈ ವರ್ಷ ಗೌರೀಶ್ ಅಕ್ಕಿ ಸಾರಥ್ಯದ ಆಲ್ಮಾ ಮೀಡಿಯಾ ಸ್ಕೂಲ್ ಉತ್ತರ ಕರ್ನಾಟಕದ 5 ಮಂದಿ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದೆ. ಆಸಕ್ತರಿಗೆ ಶೇರ್ ಮಾಡಿ. ದೂರವಾಣಿ ಸಂಖ್ಯೆ 7259794901. ಆಲ್ಮಾ ಮೀಡಿಯಾ ಸ್ಕೂಲ್ 365@gmail.com. ಆಲ್ಮಾ ಮೀಡಿಯಾ ಸ್ಕೂಲ್. ಪ್ರಕೃತಿ ವಿಕೋಪಕ್ಕೆ ನಲುಗಿರುವ ಉತ್ತರ ಕರ್ನಾಟಕದ ಆಸಕ್ತ ಹೆಣ್ಣು ಮಕ್ಕಳಿಗೆ ಈ ನಮ್ಮ ಪ್ರಯತ್ನ ತಲುಪುವ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ಶೇರ್ ಮಾಡಿ. ಇಂಟಿಗ್ರೇಟೆಡ್ ಕೋರ್ಸ್ ಆಫ್ ಟೆಲಿವಿಷನ್, ಪ್ರಿಂಟ್, ಡಿಜಿಟಲ್ ಅಂಡ್ ರೇಡಿಯೋ, ಪಿಜಿ ಡಿಪ್ಲೊಮಾ ಇನ್ ಮಾಡರ್ನ್ ನ್ಯೂಸ್ ಪ್ರಾಕ್ಟೀಸ್. ಆಲ್ಮಾ ಮೀಡಿಯಾ ಸ್ಕೂಲ್, ಎಎಂಸಿ ಸಿಟಿ ಕಾಲೇಜ್, 33rd ರೋಡ್, 2nd ಮೇನ್, 7th ಬ್ಲಾಕ್, ಜಯನಗರ್, ಬೆಂಗಳೂರು. 5600070. ಬ್ರೇಕ್ ನಂತರ ಮತ್ತೆ ಸ್ವಾಗತ. ಬೆಳಗಾವಿಯಲ್ಲಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಭಗ್ನಗೊಳಿಸಿದ್ದಕ್ಕೆ ರಾಜ್ಯಾದ್ಯಂತ ತೀವ್ರವಾದ ಖಂಡನೆ ವ್ಯಕ್ತವಾಗ್ತಾ ಇತ್ತು. ಇನ್ನು ಧಾರವಾಡದಲ್ಲೂ ಕೂಡ ಖಂಡನೆ ಕೇಳಿ ಬಂದಿದೆ. ಈ ಒಂದು ಹಿನ್ನೆಲೆಯಲ್ಲಿ ಧಾರವಾಡ ನಗರದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಬೆಳಗಾವಿಯಲ್ಲಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಭಗ್ನಗೊಳಿಸಿದ್ದಕ್ಕೆ ರಾಜ್ಯಾದ್ಯಂತ ತೀವ್ರವಾದ ಖಂಡನೆ ವ್ಯಕ್ತವಾಗ್ತಾ ಇದ್ದು ಇನ್ನು ಇತ್ತ ಧಾರವಾಡದಲ್ಲೂ ಕೂಡ ಖಂಡನೆ ಕಂಡು ಬರ್ತಿದೆ. ಹೌದು, ಈ ಒಂದು ಹಿನ್ನೆಲೆಯಲ್ಲಿ ನಗರದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಧಾರವಾಡದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು. ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದಿಂದ ಪ್ರತಿಭಟನೆ ಕಂಡು ಬಂತು. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ಮಾಡಿದ್ರು. ರಾಯಣ್ಣನ ಮೂರ್ತಿ ಭಗ್ನ ಮಾಡಿದವರಿಗೆ ಗಡಿಪಾರು ಮಾಡುವಂತೆ ಆಗ್ರಹ ಕೇಳಿಬಂತು.
ಕರ್ನಾಟಕ ವಿರೋಧಿಗಳಿಗೆ ಮೂರ್ತಿ ತೆರವುಗೊಳಿಸಿದ ದುಷ್ಕರ್ಮಿಗಳು ಗಡೀಪಾರು ಮಾಡಲೇಬೇಕು ಮಾಡಲೇಬೇಕು ಅಲ್ಲಿ ಭಗ್ನಗೊಳಿಸಿದ ಗುಂಡರಿಗೆ ತೆರವುಗೊಳಿಸಿದ ಪುಂಡರಿಗೆ ರಾಯಣನ ಮೂರ್ತಿ ತೆರವುಗೊಳಿಸಿದ ಎಲ್ಲಿವರೆಗೂ ಹೋರಾಟ ಕನ್ನಡದ ವಿರೋಧಿಗಳಿಗೆ ಎಂಇಎಸ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ವೇಳೆ ಜಿಲ್ಲಾಧಿಕಾರಿಗೆ ಮನವಿ ನೀಡಿ ಸೂಕ್ತ ಕ್ರಮಕ್ಕೆ ಒತ್ತಾಯ ಮಾಡಲಾಯಿತು. ಈ ಪ್ರತಿಭಟನೆಯಲ್ಲಿ ಸುರೇಶ್ ಗೋಕಾಕ್ ಅವರೊಂದಿಗೆ ಪ್ರವೀಣ್ ಗೋಕಾವಿ, ಯಲ್ಲಪ್ಪ ಅಂಬಿಗೇರ, ರಾಮು ದಳವಿ, ದುರ್ಗೇಶ್ ಪೂಜಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಿನಾಯಕ್ ಕಂಚಕಾರ್, ಎಸ್9 ಟಿವಿ, ಧಾರವಾಡ. ನನ್ನ ಮತ ಮಾರಾಟಕ್ಕಿಲ್ಲ, ಮೈ ವೋಟ್ ನಾಟ್ ಫಾರ್ ಸೇಲ್ ಎಂಬ ನಾಮಫಲಕವನ್ನು ತಮ್ಮ ಮನೆ ಬಾಗಿಲಿಗೆ ಅಂಟಿಸುವ ಮೂಲಕ ಪವಿತ್ರ ಮತ ಮಾರಿಕೊಳ್ಳದಂತೆ ಅಥಣಿ ಪುರಸಭೆ ಚುನಾವಣೆಯಲ್ಲಿ ಮತದಾನ ಮಾಡಲಿರುವ ಮತದಾರರಿಗೆ ಜಾಗೃತಿ ಮೂಡಿಸಲು ಪ್ರಶಾಂತ್ ತೋಡ್ಕರ್ ಅವರು ಮುಂದಾಗಿದ್ದಾರೆ. ನನ್ನ ಮತ ಮಾರಾಟಕ್ಕಿಲ್ಲ, ಮೈ ವೋಟ್ ನಾಟ್ ಫಾರ್ ಸೇಲ್ ಎಂಬ ನಾಮಫಲಕವನ್ನು ತಮ್ಮ ಮನೆ ಬಾಗಿಲಿಗೆ ಅಂಟಿಸುವ ಮೂಲಕ ಪವಿತ್ರ ಮತ ಮಾರಿಕೊಳ್ಳದಂತೆ ಅಥಣಿ ಪುರಸಭೆ ಚುನಾವಣೆಯಲ್ಲಿ ಮತದಾನ ಮಾಡಲಿರುವ ಮತದಾರರಿಗೆ ಜಾಗೃತಿ ಮೂಡಿಸಲು ಮುಂದಾಗಿದ್ದಾರೆ ಪ್ರಶಾಂತ್ ತೋಡ್ಕರ್. ಇದೇ ಈ ಡಿಸೆಂಬರ್ 27ರಂದು ಅಥಣಿ ಪುರಸಭೆ ಚುನಾವಣೆಗೆ ಮತದಾನ ನಡೆಯಲಿದ್ದು 27 ವಾರ್ಡ್ಗಳ ಮತದಾರರು ತಮ್ಮ ಅಮೂಲ್ಯವಾದ ಮತವನ್ನು ಮಾಡಿಕೊಳ್ಳಲಿ, ನಿಷ್ಠಾವಂತ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಅಂತ ಜಾಗೃತಿ ಮೂಡಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಎಸ್9 ಟಿವಿ ಜೊತೆ ಮಾತನಾಡಿದ ಅಥಣಿ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷ ಪ್ರಶಾಂತ್ ತೋಡ್ಕರ್ ಮಾತನಾಡಿ, ಪ್ರತಿ ವಾರ್ಡಿನ ಮತದಾರರು ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗದೆ ತಮ್ಮ ಅಮೂಲ್ಯವಾದ ಮತವನ್ನು ಮಾರಿಕೊಳ್ಳದೆ ಒಳ್ಳೆಯ ಅಭಿವೃದ್ಧಿ ಮಾಡಬಲ್ಲ ಸಮರ್ಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದಲ್ಲಿ ಸಮಗ್ರ ಅಥಣಿ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಅಂತ ಮತದಾರರಿಗೆ ಕಿವಿಮಾತು ಹೇಳಿದರು. 2021ರ ಪುರಸಭೆ ಸಾರ್ವತ್ರಿಕ ಚುನಾವಣೆ ನಡೆದಿದೆ. 27 ವಾರ್ಡ್ದಲ್ಲಿ ಪ್ರತಿಯೊಬ್ಬರು ಸಾರ್ವಜನಿಕರು ಯಾವುದೇ ಆಮಿಷಕ್ಕೆ ಒಳಗಾಗದೆ ತಮ್ಮ ಅತ್ಯ ಅಮೂಲ್ಯವಾದ ಮತವನ್ನು ನಿಷ್ಠಾವಂತ ಸಮಾಜ ಸೇವಕರಿಗೆ ನೀಡಬೇಕು. ಅದಕ್ಕಾಗಿ ತಾವು ಯಾವ ತಮ್ಮ ಮತವನ್ನು ಹೆಂಡ ಮತ್ತು ಹಣಕ್ಕೆ ಮಾರಿಕೊಳ್ಳದೆ, ಸೀರೆ ಮತ್ತು ಉಡುಗೊರೆಗೆ ಮಾರಿಕೊಳ್ಳದೆ ತಮ್ಮ ಪವಿತ್ರವಾದ ಮತದಾನವನ್ನು ಚಲಾಯಿಸಬೇಕು. ಇದರಿಂದ ನೀವು ಮತದಾರರಿಗೆ ಹಣ ಆಮಿಷಿಗೆ ಒಳಗಾದರೆ ಬರುವಂಥ ಅಭಿವೃದ್ಧಿಗೆ ಕುಂಠಿತ ಆಗ್ತೈತಿ. ಯಾಕಂದ್ರೆ ನೀವು ಅವ್ರಿಗೆ ರೊಕ್ಕ ಕೊಟ್ಟು ನೀವು ಮತದಾನ ಮಾಡಿದ್ರಿಂದ ಅವ್ರು ನಿಮ್ಮ ಕೆಲಸ ರೊಕ್ಕ ತೊಗೊಂಡು ಮಾಡ್ತಾರೆ. ಆದ ಕಾರಣ ನಮ್ಗೆ ಈಗ ಇದೊಂದು ಜಾಗೃತಿಯನ್ನು ಹಮ್ಮಿಕೊಂಡಿದ್ದೀವಿ. ಆದ ಕಾರಣ ಸಮಸ್ತ 27ನೇ ವಾರ್ಡದ ಮತದಾರರಿಗೆ ಯಾವುದೇ ಆಮಿಷಕ್ಕೆ ಒಳಗಾಗದೆ ಅವ್ರಿಗೆ ಮತ ತಮ್ಮ ಪವಿತ್ರವಾದ ಮತವನ್ನಿಟ್ಟು ಪುರಸಭೆ ಅಭಿವೃದ್ಧಿಗಾಗಿ ಮತ್ತು ಅಥಣಿ ಅಭಿವೃದ್ಧಿಗಾಗಿ ಕೈ ಜೋಡಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಪ್ರಶಾಂತ್ ಹಿರಿಮನಿ, ಎಸ್9 ಟಿವಿ, ಅಥಣಿ. ಸರ್ಕಾರ ಸರ್ವರಿಗೂ ಶಿಕ್ಷಣ ಸಿಗಬೇಕು ಎಂಬ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದರಲ್ಲಿ ಶಿಕ್ಷಣಕ್ಕಂತೂ ಎಲ್ಲಿಲ್ಲದ ಸೌಲಭ್ಯವಿದೆ. ಬಿಸಿಯೂಟ, ಬಟ್ಟೆ ಹಾಗೂ ಕಾಲೇಜು ವಿಸಂಗ ಮಾಡುವವರಿಗೆ, ಹಣ ತುಂಬಿದವರಿಗೆ ಬಸ್ ಪಾಸ್ ವಿತರಿಸುತ್ತಾರೆ. ಆದರೆ ಇವತ್ತು ಬಸ್ಸುಗಳಿಲ್ಲದೆ ವಿದ್ಯಾರ್ಥಿಗಳು ಪರದಾಡುವ ಪರಿಸ್ಥಿತಿ ಗೋಕಾಕ್ನಲ್ಲಿ ಉಂಟಾಗಿದೆ. ಗೋಕಾಕ್ ನಗರಕ್ಕೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿಗಳು ಬರ್ತಾರೆ. ಆದರೆ ಗೋಕಾಕ್ನಿಂದ ತಮ್ಮ ಊರಿಗೆ ತೆರಳಬೇಕಾದರೆ ಸರಿಯಾದ ಬಸ್ಸುಗಳಿಲ್ಲದ ಬಸ್ ನಿಲ್ದಾಣಕ್ಕೆ ಬಂದರೆ ಸಾಕು ಅಂತ ನೂರಾರು ವಿದ್ಯಾರ್ಥಿಗಳು ಮುಗಿಬೀಳ್ತಾರೆ. ಇತ್ತ ಸರ್ಕಾರ ಸರ್ವರಿಗೂ ಶಿಕ್ಷಣ ಸಿಗಬೇಕು ಅಂತ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದರಲ್ಲೂ ಶಿಕ್ಷಣಕ್ಕಂತೂ ಎಲ್ಲಿಲ್ಲದ ಸೌಲಭ್ಯ. ಬಿಸಿ ಊಟ, ಬಟ್ಟೆ ಹಾಗೂ ಕಾಲೇಜಿಗೆ ವ್ಯಾಸಂಗ ಮಾಡುವವರಿಗೆ, ಹಣ ತುಂಬಿದವರಿಗೆ ಬಸ್ ಪಾಸ್ ವಿತರಿಸುತ್ತಾರೆ. ಆದರೆ ಇವತ್ತು ಬಸ್ಸುಗಳಲ್ಲದೆ ವಿದ್ಯಾರ್ಥಿಗಳು ಪರದಾಡುವ ಸ್ಥಿತಿ ಉಂಟಾಗಿದೆ. ದಿನಾಲೂ ಗೋಕಾಕ್ ನಗರಕ್ಕೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಹೆಚ್ಚಿನ ಜನರು ವಿದ್ಯಾಭ್ಯಾಸಕ್ಕೆ ಬರ್ತಾರೆ. ಆದರೆ ಗೋಕಾಕ್ನಿಂದ ತಮ್ಮ ಊರಿಗೆ ತೆರಳಬೇಕಾದರೆ ಸರಿಯಾಗಿ ಬಸ್ಸುಗಳಿಲ್ಲದೆ ಬಸ್ ನಿಲ್ದಾಣಕ್ಕೆ ಬಸ್ ಬಂದರೆ ಸಾಕು ಅಂತ ನೂರಾರು ವಿದ್ಯಾರ್ಥಿಗಳು ಏರಲು ಬೀಳ್ತಿದ್ದಾರೆ. ತನ್ನ ಕಣ್ಮುಂದೆ ನಡೆದರೂ ಸಹ ಗೋಕಾಕ್ ಡಿಪೋ ಮ್ಯಾನೇಜರ್ ಮಾತ್ರ ತಲೆ ಕೆಡಿಸಿಕೊಳ್ತಿಲ್ಲ. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ವಿವಿಧ ಪ್ರದೇಶಗಳಲ್ಲಿ ಅನೇಕ ದಶಕಗಳಿಂದ ವಾಸಿಸ್ತಾ ಇರುವ ನಿರ್ಗತಿಕ ಕುಟುಂಬಗಳಿಗೆ ಬಹಿಷ್ಕರಿಸಲ್ಪಟ್ಟ ಮಂಗಳಮುಖಿಯರಿಗೆ ಕೂಡಲೇ ನಿವೇಶನ ಮತ್ತು ವಸತಿ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯ ಒದಗಿಸಬೇಕು ಅಂತ ಜೈಭೀಮ ಸಂಘಟನೆಯಿಂದ ಶನಿವಾರ ಪ್ರತಿಭಟನೆ ಮಾಡಲಾಯಿತು. ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ವಿವಿಧ ಪ್ರದೇಶಗಳಲ್ಲಿನ ಅನೇಕ ದಶಕಗಳಿಂದ ವಾಸಿಸ್ತಾ ಇರುವ ನಿರ್ಗತಿಕ ಕುಟುಂಬಗಳಿಗೆ ಬಹಿಷ್ಕರಿಸಲ್ಪಟ್ಟ ಮಂಗಳಮುಖಿಯರಿಗೆ ಕೂಡಲೇ ನಿವೇಶನ ಮತ್ತು ವಸತಿ ಹಾಗೂ ಇನ್ನಿತರ ಮೂಲಸೌಕರ್ಯ ಒದಗಿಸಬೇಕು ಅಂತ ಜೈಭೀಮ ಸಂಘಟನೆಯಿಂದ ಶನಿವಾರ ಪ್ರತಿಭಟನೆ ಮಾಡಿದ್ರು. ಏನಾಯ್ತು ಏನಾಯ್ತು
ಭೂಮಿ ತೋರಿಸಿದ್ದಾರೆ. ತೋರಿಸಿ ಒಂದು ಸುಮಾರು ಒಂದು ತಿಂಗಳ ಮೇಲೆ ಆಯಿತು ತೋರಿಸಿದ್ರು. ತೋರಿಸಿದಿಂದನೇ ಇದು ಇವತ್ತು ಬನ್ನಿ ನಾಳೆ ಬನ್ನಿ ಇವತ್ತು ಬನ್ನಿ ನಾಳೆ ಬನ್ನಿ ಅಂತಿಲ್ಲ ಅಂದರು. ತಿಂಗಳಿಗೆ ಒಂದ್ಸಲ ಅಧಿಕಾರಿಗಳು ಚೇಂಜ್ ಆಗ್ತಾರೆ. ನಾವು ಯಾರಿಗಂತ ಕೇಳೋದು ಹೇಳಿ, ನಮ್ಮವ್ರದ್ದು ಪರಿಸ್ಥಿತಿ ಭಾಳ ಬಂಬಿರಿದೆ. ನಮ್ಮ ತಂದೆ ತಾಯಿ ಹೊರಗಾಕಿದರೆ ಅಂಥ ಟೈಮಲ್ಲಿ ನಾವು ರೋಡ್ ಮೇಲೆ ಮಲ್ಕೋಬೇಕು. ಇದು ಎಷ್ಟು ದಿನ ಅಂತ ಇಲ್ಲಿಗೆ ಬಿಡ್ತೀರಾ ಹೇಳಿ. ಮಂಜೂರಾಯ್ತು ಸೆಟ್ರಾಟಿ ಕ್ಲಾಸ್ ಐದು ಎಕರೆ ಟೋಟಲ್ ಮಂಗಳೂರು ಅದು ಸ್ಯಾಂಕ್ಷನ್ ಆಗಿದೆ. ಅದು ಅಲ್ಲಿ ಆಲ್ರೆಡಿ ಈ ಕಡೆ ದೇವದುರ್ಗ ನಮ್ಮ ಮಾನವಿ ಕಡೆ ಎಲ್ಲ ಅಲ್ಲೆಲ್ಲ ಸೆಡ್ಗಳು ಹಾಕ್ಕೊತಾ ಇದ್ದಾರೆ. ನಮ್ಮವರು ಇಲ್ಲಿ ಹಾಕಿ ಈ ಭಾಗದಲ್ಲಿ ಈ ಥರ ಅಂತ ಗೊತ್ತಾಗ್ತಿಲ್ಲ. ತಿಂಗಳಿಗೆ ಒಂದ್ಸಲ ಅಧಿಕಾರಿಗಳು ಚೇಂಜ್ ಆಗ್ತಿದ್ರೆ ನಾವು ಯಾರಿಗೆ ಕೇಳೋದ? ಏನು ಇವ್ರು ಇದೇ ಕೆಲಸ ಮಾಡ್ತಾರೆ? ಇದ್ರ ಪರವಾಗಿ ನಾವು ಹೋರಾಟ ಆಡೋಕ್ಕೆ ಹೋರಾಟ ಮಾಡೋಕ್ಕೆ ನಾವು ರೆಡಿ ಆಗಿದ್ವಿ. ಅವ್ರು ಒಬ್ಬರನ್ನ ಸರಿಯಾಗಿ ಮಾಹಿತಿ ಇಂಥ ಟೈಮ್ ಮೊನ್ನೆ ಗುರುವಾರ ದಿನ ಬಂದಿದ್ವಿ, ಶನಿವಾರ ಬನ್ನಿ ಅಂತ ಎ ಸಿ ಸಾಹೇಬ್ರು ಹೇಳಿದ್ದಾರೆ. ಇವತ್ತು ಶನಿವಾರ ಬಂದರೆ ಇವತ್ತು ಬರೋಕ್ಕಾಗಲ್ಲ ಅಂತಂದರೆ ಇವ್ರ ಕದ್ದು ಮುಚ್ಚಿ ಕಾಳುಗಳಾಟ ಏನು ಕಾಡ್ತಾರೆ? ದಯವಿಟ್ಟು ನಾ ಈಗ ಬಂದಿರೋ ತಹಸೀಲ್ದಾರ್ ಹೇಳ್ತಿದ್ದಾರೆ, ನಾನು ಈಗ ಬಂದಿದ್ದೀನಿ ಹೊಸದಾಗಿ. ಜನ ವಿಶೇಷ ವರ್ಗದವರು 60 ಕುಟುಂಬ ನಮ್ಮ ಮಂಗಳ ಮುಖಿಯವರು ಇದ್ದಾರೆ ಅಲ್ಲಿ. ನಿಮ್ಗೆ ಕೊಡ್ತೀವಿ ಅಂತ ಆಸೆ ಹೇಳ್ಯಾರ ಹೇಳಿ, ಮತ್ತೆ ಈಗ ಜಾಗನ ತೋರಿಸ್ಯಾರ ನಮ್ಗೆ. ಜಾಗ ತೋರಿಸ್ಕಿಸ್ ಈಗ ಇಲ್ಲ ಅಂತ ಇದ್ದಕ್ಕಿದ್ದಂಗೆ ಇಲ್ಲ ಅಂತ ಹೇಳಿ ಇದು ಮಾಡಿದ್ರ ಮೊನ್ನೆ ನಾವು ಕರ್ನಾಟಕ ಇಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ ಸರ್, ಸರ್ಕಾರದ ಆದೇಶ ಜೊತೆಗೆ ಮತ್ತು ಜಿಲ್ಲಾಧಿಕಾರಿಗಳ ಆದೇಶ ಪತ್ರ ಕೂಡ ಇಲ್ಲಿ ತಲುಪಿದೆ. ತಲುಪಿದ ನಂತರ ಕೂಡ ಇವರು ನಮ್ಮ ಬಗ್ಗೆ ಈ ತಾತ್ಸಾರ ಮಾಡಿರೋಂಥದ್ದು ಮತ್ತು ನಮ್ಮ ಮಂಗಳ ಮುಖ್ಯರ ಬಗ್ಗೆ ತಾತ್ಸಾರ ಮಾಡಿರೋಂಥದ್ದು ಇದೆಯಲ್ಲ, ಅದು ಭಾಳ ನೋವು ಕೊಡುವಂಥ ವಿಷಯ ಆಗಿದೆ ಸರ್. ಇದಕ್ಕಿಂತ ಹಿಂದೆ ಗುರುವಾರ ದಿನ ಕೂಡ ಬಂದು ಇಲ್ಲಿ ನಾವು ಕಾಣಬೇಕಂತ ಹೇಳಿ ಇಲ್ಲ ಅದು ಅವರಿಗೆ ಭೂಮಿ ಗುರುತಿಸಿಕೊಡಿ ಅಂತಲೇ ಆದೇಶ ಆಗಿದೆ. ಸರ್ವೆ ನಂಬರು 411 ವಿಶೇಷ ವರ್ಗಕ್ಕೆ, ಸರ್ವೆ ನಂಬರು 286 ಮಂಗಳ ಮುಖ್ಯರಿಗೆ. ಆಲ್ರೆಡಿ ಅವ್ರು ಬಂದು ಭೂಮಿ ಕೂಡ ನಮಗೆ ತೋರಿಸೋಗಿದ್ದಾರೆ, ಮಂಗಳ ಮುಖ್ಯರಿಗೆ ಮತ್ತು ವಿಶೇಷ ವರ್ಗ ಜನಗಳಿಗೆ ಕೂಡ ತೋರಿಸೋಗಿದ್ದಾರೆ. ಇವಾಗ ಇದ್ದಕ್ಕಿದ್ದಂಗೆ ಆ ಭೂಮಿ ಇಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲ, 2 ತಿಂಗಳದ ಹಿಂದೆ ಈಗ ಇದಕ್ಕಿದ್ದಂಗೆ ಇಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲ, ನೀವು ಇವ್ರನ್ನ ಮಾತಾಡ್ತಾರೆ. ಒಂದು ಆಮೇಲೆ ಇವಾಗ ನಾವು ಬಂದಿದ್ದಕ್ಕೆ ನೀವು ಹೋರಾಟ ಮಾಡಬೇಡಿ, ಅದರಿಂದ ಫಲ ಏನಿಲ್ಲ ಅಂತಂದು ನಮ್ಮನ್ನು ಬೇರೆ ರೀತಿಯಲ್ಲಿ ಕೂಡ ಮಾತಾಡ್ತಿದ್ದಾರೆ. ಒಬ್ಬ ಸಂಘಟನೆಗಾರರಿಗಾಗಿರ್ಬೋದು, ಇಲ್ಲ ಫಲಾನುಭವಿಗಳಾಗಿರ್ಬೋದು, ಇಲ್ಲ ಮಂಗಳ ಮುಖ್ಯರಿಗಾಗಿರ್ಬೋದು, ಅವ್ರು ಕೊಡೋಂಥ ಉತ್ತರಗಳೇನು, ಅವ್ರು ಮಾತಾಡೋಂಥ ಶಬ್ದ. ಬಸವರಾಜ್ ಇಸ್ 9 ಟಿವಿ ಲಿಂಗಸ್ಕೂರು. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಪಟ್ಟಣ ಸಮೀಪದ ಗೌಡೂರು ಗ್ರಾಮದಲ್ಲಿ 2ನೇ ವಾರ್ಡ್ನಲ್ಲಿ ಕುಡಿಯುವ ನೀರಿಗಾಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನ ಜನರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಪಟ್ಟಣ ಸಮೀಪದ ಗೌಡೂರು ಗ್ರಾಮದಲ್ಲಿ 2ನೇ ವಾರ್ಡ್ನಲ್ಲಿ ಕುಡಿಯುವ ನೀರಿಗಾಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ಸರಿಯಾಗಿ ಗ್ರಾಮ ಪಂಚಾಯತಿ ಕಚೇರಿಗೆ ಬರುವುದಿಲ್ಲ, ನಮ್ಮ ಸಮಸ್ಯೆಗಳನ್ನು ಯಾರ ಹತ್ರ ಹೇಳ್ಕೋಬೇಕು, ಕುಡಿಯುವ ನೀರಿನಲ್ಲಿ ಹುಳುಗಳು ಬರ್ತಿವೆ ಮತ್ತು ಚರಂಡಿಗಳು ಹುಳು ತುಂಬಿದ್ದು ಗಬ್ಬಿದ್ದು ನಾರ್ತಾ ಇವೆ, ಯಾವುದೇ ಕ್ರಮ ಕೈಗೊಂಡಿಲ್ಲ, ಗ್ರಾಮದಲ್ಲಿ ಸ್ವಚ್ಛತೆ ಇಲ್ಲದಂತಾಗಿದ್ದು ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಸಮಸ್ಯೆ ಮಾಡ್ಕೊಂಡು
ಮಹಾತ್ಮಾ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಮಗಾರಿಯ ಗುಚ್ಛ ತಯಾರಿಸುವ ವಾರ್ಡ್ ಸಭೆ ಜರುಗಿತು. ಸಭೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಕ್ರಮ ಕೈಗೊಳ್ಳಬಹುದಾದ ಕಾಮಗಾರಿಗಳ ಅಂದಾಜು ಪಟ್ಟಿಯನ್ನು ತಯಾರಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಪಿಡಿಒ ಮೊಹಮ್ಮದ್ ಇಸಾಕ್, ಅಧ್ಯಕ್ಷೆ ಗಂಗಮ್ಮ, ಸದಸ್ಯರಾದ ರಮೇಶ್ ನಾಯಕ, ಅಮರೇಶ್ ಬಡಿಗೇರ್, ಕೃಷ್ಣ, ಹನುಮಂತ, ಚಂದ್ರಶೇಖರ್, ಗ್ರಾಮದ ಮುಖಂಡರಾದ ರಾಜಯ್ಯ ಸ್ವಾಮಿ, ಗಣಾಚಾರಿ, ತಿಮ್ಮನಗೌಡ, ಪೊಲೀಸ್ ಪಾಟೀಲ್, ಸಿದ್ದಣ್ಣ, ದಳಪತಿ, ಈರಪ್ಪ ದೊಡ್ಮನಿ, ಮನುದ್ದೀನ್ ಮುದಕಣ್ಣ ಸೇರಿದಂತೆ ಗ್ರಾಮದ ಸಾರ್ವಜನಿಕರು ಭಾಗವಹಿಸಿದ್ರು. ಬಸವರಾಜ್ ನೂರು, ಎಸ್9 ಟಿವಿ, ಲಿಂಗಸ್ಕೂರು. ನಮ್ಮ ಹೆಮ್ಮೆಯ ಭಾರತ ದೇಶದ ವಿವಿಧತೆಯಲ್ಲಿ ಏಕತೆ ಸಾರುವ ದೇಶವಾಗಿದೆ. ತನ್ನದೇ ಆದ ವಿಶಿಷ್ಟ ಮತ್ತು ವಿಶೇಷವಾದ ಆಚರಣೆಗಳು ಜಗತ್ತೇ ಮೆಚ್ಚುವಂತಹ ಸಂಸ್ಕೃತಿಯನ್ನು ಹೊಂದಿದೆ. ತಮ್ಮದೇ ಆದಂತಹ ದೈವಿಕತೆಯ ಛಾಪು ಮೂಡಿಸಿ ಸಮಾನತೆಯ ಸಂದೇಶ ಸಾರಿದ್ದಾರೆ. ಅಂಥವರಲ್ಲಿ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಹಟ್ಟಿ ಪಟ್ಟಣದ ಸಮೀಪದಲ್ಲಿರುವ ನಗನೂರು ಗ್ರಾಮದ ಸದ್ಗುರು ಮೌಲಾ ಸಾಹೇಬ್ ಮಾಸ್ಟರ್ 32ನೇ ಉರ್ಸ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದ್ದಾರೆ. ನಮ್ಮ ಹೆಮ್ಮೆಯ ಭಾರತ ವಿವಿಧತೆಯಲ್ಲಿ ಏಕತೆ ಸಾರುವ ದೇಶವಾಗಿದೆ. ತನ್ನದೇ ಆದ ವಿಶಿಷ್ಟ ಮತ್ತು ವಿಶೇಷ ಆಚರಣೆಗಳು ಜಗತ್ತೇ ಮೆಚ್ಚುವಂತಹ ಸಂಸ್ಕೃತಿ ಹೊಂದಿದೆ. ನಾಡಿನಲ್ಲಿ ಶರಣರು, ಸಂತರು ತಮ್ಮದೇ ದೈವಿಕತೆಯ ಛಾಪು ಮೂಡಿಸಿ ಸಮಾನತೆಯ ಸಂದೇಶ ಸಾರಿದ್ದಾರೆ. ಅಂಥವರಲ್ಲಿ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಹಟ್ಟಿ ಪಟ್ಟಣ ಸಮೀಪದ ನಗನೂರು ಗ್ರಾಮದ ಸದ್ಗುರು ಮೌಲಾ ಸಾಹೇಬ್ ಮಾಸ್ಟರ್ 32ನೇ ಆಚರಣೆಯ ಅದ್ದೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಪೂಜಾ ಗುರುಬಸವ ಮಹಾಸ್ವಾಮಿಗಳು, ಗಣಮಠೇಶ್ವರ ಮಠ, ಸಂತೇಕಲ್ಲೂರು, ಮಲ್ಡಿ ಸುಲ್ತಾನ್ಪುರ ಪೀಠಾಧಿಪತಿ ಸ್ವಾಮಿಗಳು, ಅಮೀನ್ಗಡದ ಶರಣರು ಮತ್ತು ಶರಣು ಶ್ರೀ ಮೌಲಾಸಾಬ್ ಗುರುಗಳ ಉಪಸ್ಥಿತಿಯಲ್ಲಿ ಉರುಸ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದರು. ಬಸವರಾಜ್ ಮೂರು, ಎಸ್9 ಟಿವಿ, ಲಿಂಗಸ್ಕೂರು. ಇದಿಷ್ಟು ಹೊತ್ತಿನ ಸುದ್ದಿ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಸ್9 ಟಿವಿ. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.